ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಕೆ ಎ ಎಸ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರಾ, ಅವರೆಲ್ಲರದ್ದು ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ಕೊತೀನಿ. ಕೆ ಎ ಎಸ್ ನಿನ್ನೆ ಒಂದು ನೋಟಿಫಿಕೇಶನ್ ಬಂತು, ಕೆ ಎ ಎಸ್ ಪ್ರಿಲಿಮ್ಸ್ ಏನು ಮೇ 5th ಆಗೋದಿತ್ತು ಅದು ಪ್ರಿಲಿಮ್ಸ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ದ ನ್ಯೂ ಡೇಟ್ ಫಾರ್ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಇಸ್ 7th July 2024. ಸೊ ಪೋಸ್ಟ್ಪೋನ್ ಆಗಿ ನೌ ಯು ಹ್ಯಾವ್ ಗಾಟ್ 95 days ಫಾರ್ ಪ್ರಿಲಿಮ್ಸ್. ಈ 95 days ಫಾರ್ ಪ್ರಿಲಿಮ್ಸ್ ಹೆಂಗೆ ಯೂಸ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಅದು ಖುಷಿಯಾಗಿದೆ ಪೋಸ್ಟ್ಪೋನ್ ಆಗಿದೆ ಅಂತ, ತುಂಬ ಜನಕ್ಕೆ ದುಃಖನೂ ಆಗಿದೆ ಅದು ಪೋಸ್ಟ್ಪೋನ್ ಆಗಬಾರ್ದಾಗಿದ್ದು ಅಂತ. ಬಟ್ ವಾಟ್ ಆ್ಯಪನ್ಸ್ ಇಸ್ ನಾಟ್ ಇನ್ ಆರ್ ಕಂಟ್ರೋಲ್, ವಾಟ್ ಈಸ್ ಇನ್ ಆರ್ ಕಂಟ್ರೋಲ್ ಈಸ್ ಹೌ ವಿ ಕ್ಯಾನ್ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಸೊ ನಿಮ್ಮ ತಯಾರಿ ಯಾವತ್ತು ಮೊಮೆಂಟಮ್ನ ಕೆಳಗೋಗಿ ಬಿಡಬೇಡಿ, ಆ ಮೊಮೆಂಟಮ್ನ ಮೇಂಟೈನ್ ಮಾಡಿ, ನಿಮ್ಮ ತಯಾರಿ ಅದೇ ಪೇಸ್ನಲ್ಲಿ ನಡೀತಾ ಇರಲಿ ಅಂತ ಹೇಳ್ತಾ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ, ಈಗ ಎರಡು ಭಾಗದ ಸ್ಟೂಡೆಂಟ್ಸ್ ಇದ್ದಾರೆ, ಒಂದು ಕೆ ಎ ಎಸ್ ಎಕ್ಸಾಮ್ಗಂತಲೇ ಪ್ರಿಪೇರ್ ಆಗ್ತಾ ಇರೋ ಸ್ಟೂಡೆಂಟ್ಸು, ಅವ್ರಿಗೆ ಸ್ಟ್ರಾಟಜಿ ಏನಿರಬೇಕು. ಇನ್ನು ನನ್ನ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಏನಿದ್ದಾರೆ, ಅವ್ರು ಕೆ ಎಸ್ ಬರಿಬೇಕಂತಿದ್ದಾರಲ್ಲ, ಅವ್ರಿಗೆ ಪ್ರಿಪ್ರೇಷನ್ ಹೆಂಗಿರಬೇಕು, ಈ ಎರಡು ಭಾಗದಲ್ಲಿ ವಿಡಿಯೋನ ಮಾಡ್ತೀನಿ. ಸೊ ಯಾರಿಗೆ ಯಾವುದು ರೆಲೆವೆಂಟು ಅದನ್ನು ತಗೊಳ್ಳಿ, ನಾನು ಏನು ಹೇಳ್ತೀನಿ ಅದನ್ನೇ ಮಾಡಬೇಕು ಅಂತ ಏನಿಲ್ಲ, ನಂದು ಐಡಿಯಾನ ನೋಡಿಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಫ್ಲೆಕ್ಸಿಬಲ್ ಆಗಿ ಮಾಡಿಫೈ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಅದು ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನೀವು ನಿಮ್ಮ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಬಟ್ ನಾನು ಬ್ಲೂ ಪ್ರಿಂಟ್ ಎಂದು ಕೊಡ್ತೀನಿ ಅಂದರೆ ಅಬ್ಸ್ಟ್ರಾಕ್ಟ್ ಆಗಿ ಏನು ಬರುತ್ತೆ ಮನಸ್ಸಿಗೆ ಹಂಗೆ ಮಾಡಬಾರ್ದು, ಒಂದು ಪ್ರಾಪರ್ ಪ್ಲ್ಯಾನ್ ಇರಬೇಕು, ಆ ಪ್ಲ್ಯಾನ್ ಪ್ರಕಾರ ನಿಮ್ಮದು ತಯಾರಿ ನಡಿಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಲಿ ನೆಕ್ಸ್ಟ್ 95 days ಫಾರ್ ಕೆ ಎ ಎಸ್ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಮಾತಾಡೋಣ. ಸೊ ಮೊದಲನೇ ಭಾಗದಲ್ಲಿ ಯಾರ್ಯಾರು ಕೆ ಎ ಎಸ್ ಎಕ್ಸಾಮ್ಸ್ಗೆ ಬರೀ ಎಕ್ಸ್ಕ್ಲೂಸಿವ್ ಬರೀ ಅದೊಂದೇ ಎಕ್ಸಾಮ್ ಓದ್ತಾ ಇದ್ದಾರೆ ಅವ್ರಿಗೆ ಮಾತಾಡ್ತೀನಿ, ಅದಾದಮೇಲೆ ಯಾರ್ಯಾರು ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ವಿತ್ ಕೆ ಎ ಎಸ್ ಓದ್ತಾ ಇದ್ದಾರೆ ಅವ್ರಿಗೆ ಮಾತಾಡ್ತೀನಿ. ಸೊ ಮುಂದುವರಿಯೋಣ. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ಆಫ್ ಹೌ ದ ವಿಡಿಯೋ ಇಸ್ ಗೋಯಿಂಗ್ ಟು ಬಿ. ನಾವು ಒಂದು ಸ್ಟ್ರಾಟಜಿನ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸಿಲೆಬಸ್ನ ತುಂಬ ಚೆನ್ನಾಗಿ ತಿಳ್ಕೊಬೇಕು. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಮೇ 5th ಪ್ರಿಲಿಮ್ಸ್ ಇರೋದ್ರಿಂದ ಕಡಿಮೆ ಟೈಮ್ ಇದೆ, ಸೊ ನೀವು ಪ್ರಿಲಿಮ್ಸ್ಗೆ ಮಾತ್ರ ಪ್ರಿಪೇರ್ ಆಗಿ ಆ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗುವಾಗ ಬರೀ 5 ಪಿಲ್ಲರ್ ಸಾಕು ಅಂತ ಹೇಳಿದ್ದೆ. ಆ 5 ಪಿಲ್ಲರ್ ಏನಂದರೆ ಎಕನಾಮಿಕ್ ಸರ್ವೆ, ಬಜೆಟ್ಟು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಕರೆಂಟ್ ಅಫೇರ್ಸ್ ಆಫ್ ಕರ್ನಾಟಕ. ಈ 5ನ ಎಕ್ಸ್ಕ್ಲೂಸಿವ್ ಆಫ್ ಕರ್ನಾಟಕ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂತ ಹೇಳಿದ್ದೆ. ಬಟ್ ಈಗ ನಿಮಗೆ 95 days ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಮೇನ್ಸ್ ಪ್ರಿಪ್ರೇಷನ್ ನಡಿಬೇಕು. ಈ ಮೇನ್ಸ್ ಪ್ರಿಪ್ರೇಷನ್ ಹೆಂಗೆ ನಡಿಬೇಕು ಅಂತ ಮುಂದೆ ಹೇಳ್ತೀನಿ. ಬಟ್ ಆ ಮೇನ್ಸ್ ಪ್ರಿಪ್ರೇಷನ್ ಹೆಂಗೆ ನಡಿಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಮೇನ್ಸ್ದು ಸಿಲೆಬಸ್ಸು ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತು ಅಷ್ಟು ಚೆನ್ನಾಗಿ ನಿಮ್ಮ ತಯಾರಿ ನಡೆಯುತ್ತೆ. ತುಂಬ ಜನ ಯಾವುದೋ ಒಂದು ನೋಟ್ಸ್ ಇಟ್ಕೊಂಡು ಓದ್ತಾ ಇರ್ತಾರೆ, ಯಾರೋ ಹೇಳಿದ್ದನ್ನು ಓದ್ತಾ ಇರ್ತಾರೆ ಬಿಟ್ಟರೆ ಯಾರು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ನೋಡೇ ಇರಲ್ಲ. ಸೊ ಇಂಥ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನೆಂದರೆ ನಾನು ಸಿಲೆಬಸ್ನ ಎಷ್ಟು ಸಿಂಪ್ಲಿಫೈ ಮಾಡಬೇಕು ಆ ಸಿಂಪ್ಲಿಫೈ ಮಾಡಿ ನಿಮಗೆ ಈಗ ತೋರಿಸ್ತೀನಿ. ಇದು ಮೇನ್ಸ್ ಸಿಲೆಬಸ್ಸು, ಈ ಥರನೇ ನೀವು ಸಿಲೆಬಸ್ನ ನೋಡಬೇಕು. ಹಿಂಗೆ ನೋಡಿದ್ರೆ ನಿಮ್ಮ ಸಿಲೆಬಸ್ ತುಂಬ ಈಸಿ ಆಗುತ್ತೆ ಟಾರ್ಗೆಟ್ಸ್ನ ರೀಚ್ ಮಾಡೋಕ್ಕೆ. ಆಯಿತಾ? ಸೊ ನೋಡಿ, ನಾನು ಸಿಂಪ್ಲಿಫೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ರಾಡ್ಲಿ 4 ಪೇಪರು, ಐ ಮೀನ್ ಮೇನ್ ಸಿಲೆಬಸ್ ನಿಮಗೆ ಕಾಣಿಸುತ್ತೆ. ಮೇನ್ ಸಿಲೆಬಸ್ಸಲ್ಲಿ 1250 marks ಇದೆ. ಆಯಿತಾ? ನೀವು ಮೇನ್ಸ್ನಲ್ಲಿ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು, ನೀವು ಮೇನ್ಸ್ನಲ್ಲಿ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿಂತಿರೋದು. ಅದಕ್ಕೋಸ್ಕರ ಮೇನ್ಸ್ಗೆ ತುಂಬ ಚೆನ್ನಾಗಿ ತಯಾರಿ ಮಾಡಿರಬೇಕು. ಆಯಿತಾ? ಒಂದು ಅದಕ್ಕೆ ಕರೆಕ್ಟಾಗಿರೋ ನೋಟ್ಸ್ ಇರಬೇಕು, ಯಾಕಂದರೆ ಪ್ರಿಲಿಮ್ಸ್ ಆದಮೇಲೆ ಆ ನೋಟ್ಸ್ ಇದ್ದರೆ ಆ ನೋಟ್ಸ್ ರಿವೈಸ್ ಮಾಡಿ ನೀವು ಟೆಸ್ಟ್ ಬರಿತಾ ಇರ್ಬೋದು. ಯಾಕಂದರೆ ನಿಮಗೆ ತುಂಬ ತುಂಬ ಫಾಸ್ಟ್ ರೈಟಿಂಗ್ ಬೇಕು, ತುಂಬ ಒಳ್ಳೆ ಹ್ಯಾಂಡ್ ರೈಟಿಂಗ್ ಬೇಕು, ಅದನ್ನ ಬೆಳೆಸ್ಕೊಬೇಕಂದ್ರೆ ನಿಮಗೆ ನೋಟ್ಸ್ ರೆಡಿ ಇರಬೇಕು. ಸೊ ಆ ನೋಟ್ಸ್ ರೆಡಿ ಮಾಡೋದೇ ಈಗ ನಿಮ್ಮದು ಒಂದು ಇಂಪಾರ್ಟೆಂಟ್ ಯುನೋ ಪ್ಲ್ಯಾನ್ ಇರುತ್ತೆ ನಿಮ್ಮದು. ಈಗ ಒಂದು ಈ ಮೇನ್ ಸಿಲೆಬಸ್ ನೀವು ಏನು ನೋಡ್ತಾ ಇದ್ದೀರಾ ಅದರಲ್ಲಿ 1250 marks ಇದೆ. ಎಸ್ ಎ, ಜಿ ಎಸ್ 1, ಜಿ ಎಸ್ 2, ಜಿ ಎಸ್ 3, ಜಿ ಎಸ್ 4 5 ಪೇಪರು, 5 ಪೇಪರ್ x 250 marks 1250 marks ಇದೆ. ಆಯಿತಾ? ಅದು ಬಿಟ್ಟರೆ 2 compulsory papers ಇದೆ, ಕನ್ನಡ ಆ್ಯಂಡ್ ಇಂಗ್ಲೀಷು. ಕನ್ನಡ ಚೆನ್ನಾಗಿ ಓದಿ, ಯಾರ್ಯಾರು ವೀಕ್ ಇದ್ದೀರಾ ಕನ್ನಡದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ, ಕನ್ನಡ ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಆದರೆ ಏನಂದರೆ 52.5, ಆಯಿತಾ, 35% marks ತೆಗೆದ್ರೆ ಸಾಕು, 52.5 ಇಸ್ ದ ಮಾರ್ಕ್ ಫಾರ್ ಯು ಟು ಕ್ಲಿಯರ್ ಇನ್ ದಿಸ್ ಕಂಪಲ್ಸರಿ ಪೇಪರ್. ಸೊ ಅದನ್ನು ಬಿಟ್ಟರೆ ಈ 1250 marks ಏನಿದೆ, ಎಸ್ ಎ, ಜಿ ಎಸ್ 1, ಜಿ ಎಸ್ 2, ಜಿ ಎಸ್ 3, ಜಿ ಎಸ್ 4, ಇದು ತುಂಬ ಇಂಪಾರ್ಟೆಂಟು ನಿಮ್ಮ ಫ್ಯೂಚರ್ ಭವಿಷ್ಯ ರ್ಯಾಂಕ್ ಡಿಸೈಡ್ ಮಾಡೋಕ್ಕೆ. ಅದಕ್ಕೆ ಈ ಸಿಲೆಬಸ್ನ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಈಗ ಒಂದೊಂದಾಗಿ ಎಲ್ಲದರೊಳಗೂ ಹೋಗಿ ನೋಡೋಣ. ಫಸ್ಟು ಜಿ ಎಸ್ 1, ನೀವು ಜಿ ಎಸ್ 1 ತಗೊಂಡ್ರೆ ಆಯಿತಾ, ಅದರಲ್ಲಿ ಯು ಹ್ಯಾವ್ 3 sections. ಆಯಿತಾ? ಯು ಹ್ಯಾವ್ 3 sections. And the section 1 has 6 units, section 2 has 7 units, and section 3 has 8 units. ಸರಿನಾ? ಬ್ರಾಡ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಿ ಎಸ್ 1 ಅಲ್ಲಿ 3 sections ಇದೆ, 3 sections ನಲ್ಲೂ ಸೆಕ್ಷನ್ 1 6 ಯೂನಿಟ್ಸ್, ಸೆಕ್ಷನ್ 2 ಆಸ್ 7 ಯೂನಿಟ್ಸ್, ಆ್ಯಂಡ್ ಸೆಕ್ಷನ್ 3 ಆಸ್ 8 ಯೂನಿಟ್ಸ್. ಸರಿನಾ? ನೆಕ್ಸ್ಟ್ ಜಿ ಎಸ್ 2 ತಗೊಂಡಾಗ ಜಿ ಎಸ್ 2 ಅಲ್ಲಿ ಯು ಹ್ಯಾವ್ 3 sections. ಆ 3 sections ನಲ್ಲಿ ಸೆಕ್ಷನ್ 1 ಆಸ್ 6 ಯೂನಿಟ್ಸ್, ಸೆಕ್ಷನ್ 2 ಆಸ್ 7 ಯೂನಿಟ್ಸ್, ಸೆಕ್ಷನ್ 3 ಆಸ್ 7 ಯೂನಿಟ್ಸ್.
ಇದನ್ನ ಫಸ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಜಿ ಎಸ್ ತ್ರೀ ಹೋಗೋಣ. ಜಿ ಎಸ್ ತ್ರೀ ಹೋದಾಗಲೂ 3 ಸೆಕ್ಷನ್ಸ್ ಇದೆ, ಸೆಕ್ಷನ್ 1 ಆಸ್ 7 ಯೂನಿಟ್ಸ್, ಸೆಕ್ಷನ್ 2 ಆಸ್ 7 ಯೂನಿಟ್ಸ್ ಅಂಡ್ ಸೆಕ್ಷನ್ 3 ಆಸ್ 6 ಯೂನಿಟ್ಸ್. ಆಯ್ತಾ. ಆಮೇಲೆ ಜಿ ಎಸ್ 4, ಜಿ ಎಸ್ 4 ನಲ್ಲಿ ಯೂನಿಟ್ಸ್ ತರ ಏನ್ ಡಿವೈಡ್ ಮಾಡಿಲ್ಲ ಅವರು, 3 ಸೆಕ್ಷನ್ ಇದೆ ಅಷ್ಟೇ. ಯುನೋ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಸೊ ಇದು ಬ್ರಾಡ್ಲಿ ನೀವೇನ್ 4 ಪೇಪರ್ ನೋಡಿದ್ರಿ ಇದೇ ಸೆಕ್ಷನ್ಸ್. ಫಸ್ಟ್ ಸೆಕ್ಷನ್ಸ್ ತಿಳ್ಕೊಳ್ಳಿ, ಆ ಸೆಕ್ಷನ್ಸ್ ನಿಮ್ಗೆ ಕರೆಕ್ಟ್ ಆಗಿ ಬೈಪಾರ್ಟ್ ಆದ್ಮೇಲೆ ಅದ್ರದ್ದು ಯೂನಿಟ್ಸ್ ತಿಳ್ಕೊಳ್ಳಿ. ಆಮೇಲೆ ಯೂನಿಟ್ಸ್ ತಿಳ್ಕೊಂಡ್ಮೇಲೆ ಅದ್ರೊಳಗೆ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನೀವು ಫಸ್ಟೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡೋದು ಏನ್ ಮಾಡ್ತಾ ಇದೀನಿ ನಿಮ್ಗೆ ಗೊತ್ತಿಲ್ಲದೆ ಹಂಗಾಗಬಾರ್ದು. ಯಾವ ಸೆಕ್ಷನ್ ಅಲ್ಲಿ ಯಾವ ಯೂನಿಟ್ ನಲ್ಲಿ ನೀವು ನೋಟ್ಸ್ ಮಾಡ್ತಾ ಇದೀರ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಫಸ್ಟ್ ಇದು ಫಸ್ಟ್ ಲೆವೆಲ್ ಇಸ್ ಸೆಕ್ಷನ್ಸ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ಯೂನಿಟ್ಸ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ಆ ಯೂನಿಟ್ಸ್ ಮೇಲೆ ಹೆಂಗ್ ಪ್ಲಾನ್ ಮಾಡಬೇಕು ಅನ್ನೋದನ್ನ ಹೇಳೋಣ. ಸೊ ಐ ಹೋಪ್ ದಿಸ್ ವಾಸ್ ಕ್ಲಿಯರ್. ಸೊ ಈಗ ಎಲ್ಲಾ ಪೇಪರ್ಲ್ಲೂ ಸೆಕ್ಷನ್ಸ್ ಯೂನಿಟ್ಸ್ ಎಷ್ಟಿದೆ ಅಂತ ನೋಡ್ಕೊಂಡ್ ಬಂದ್ವಿ. ಈಗ ನೆಕ್ಸ್ಟ್ ಲೆವೆಲ್ ಹೋಗೋಣ, ಎಲ್ಲಾ ಸೆಕ್ಷನ್ಸ್ ಯಾವುದು ಯೂನಿಟ್ಸ್ ಯಾವುದು ಅಂತ ನೋಡೋಣ. ಸರಿನಾ. ಫಸ್ಟ್ ಜಿ ಎಸ್ ಒನ್ ವಾಪಸ್ ಬರೋಣ. ಜಿ ಎಸ್ ಒನ್ ನಲ್ಲಿ 3 ಸೆಕ್ಷನ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಸೆಕ್ಷನ್ ಇಸ್ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಈ ಸೆಕ್ಷನ್ ನಲ್ಲಿ ಯು ಹ್ಯಾವ್ 6 ಯೂನಿಟ್ಸ್. ಆಯ್ತಾ. ಯಾವ 6 ಯೂನಿಟ್ಸ್ ನೀವು ನೋಡ್ಬೋದು ಇಲ್ಲಿ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ನೆಕ್ಸ್ಟ್ ಇಸ್ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ನೆಕ್ಸ್ಟ್ ಫ್ರಮ್ ಕದಂಬಾಸ್ ಟು ದ ಹೊಯ್ಸಳಾಸ್, ನೆಕ್ಸ್ಟ್ ದ ವಿಜಯನಗರ್ ಎಂಪೈರ್ ಅಂಡ್ ದೇರ್ ಆಫ್ಟರ್, ಅದಾದ್ಮೇಲೆ ಮಾಡರ್ನ್ ಮೈಸೂರ್, ಅದಾದ್ಮೇಲೆ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಯೂನಿಫಿಕೇಶನ್. ಇದು 6 ಯೂನಿಟ್ ಸೆಕ್ಷನ್ 1 ನಲ್ಲಿದೆ. ಸೆಕ್ಷನ್ 2 ಬಂದಾಗ ಸೊಸೈಟಿ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ, ಇದರಲ್ಲಿ 7 ಯೂನಿಟ್ ಇದೆ. ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸೋಷಿಯಲ್ ಚೇಂಜ್ ಅಂಡ್ ಸೋಷಿಯಲ್ ಮೂವ್ಮೆಂಟ್ಸ್, ಸೋಷಿಯಲ್ ಮಾಡರ್ನೈಸೇಷನ್, ಅದಾದ್ಮೇಲೆ ಗವರ್ಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಸೋಷಿಯೋ ಎಕನಾಮಿಕ್ ಸಿಸ್ಟಮ್, ಅದಾದ್ಮೇಲೆ ರೂರಲ್ ಸೊಸೈಟಿ, ರೂರಲ್ ಸೊಸೈಟಿ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದು 7 ಯೂನಿಟ್ ನಿಮ್ದು ಸೊಸೈಟಿ, ಇಂಡಿಯನ್ ಸೊಸೈಟಿ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿದೆ. ಅದಾದ್ಮೇಲೆ ಇಂಡಿಯನ್ ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಇಂಡಿಯನ್ ಎಕಾನಮಿ ಅಂಡ್ ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ 3 ಸೆಕ್ಷನ್. ಅದರಲ್ಲಿ 8 ಯೂನಿಟ್ ಇದೆ. 8 ಯೂನಿಟ್ ಯಾವ್ಯಾವ ಅಂದ್ರೆ, ಇಂಡಿಯನ್ ಎಕಾನಮಿ, ಇಂಡಿಯನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್, ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ಅಂಡ್ ಡಿಸ್ಪಾರಿಟೀಸ್, ಪ್ಲಾನಿಂಗು, ಡಿಸೆಂಟ್ರಲೈಸೇಷನ್, ರೂರಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್, ಡೇಟಾ ಕಲೆಕ್ಷನ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಆಯ್ತಾ. ಸೊ ಇದು 8 ಯೂನಿಟ್. ಸೊ ನೀವು ನೋಡಿದ್ರೆ ಪೇಪರ್ ನಲ್ಲಿ 3 ಸೆಕ್ಷನ್ ಇದೆ, 6, 7, 8 ಯೂನಿಟ್ಸ್ ಇದೆ, ಸೆಕ್ಷನ್ 1, 2, 3 ರೆಸ್ಪೆಕ್ಟಿವ್ಲಿ. ಸೊ ಓವರ್ ಆಲ್ 21 ಯೂನಿಟ್ಸ್ ಪೇಪರ್ 1 ನಲ್ಲಿ 21 ಯೂನಿಟ್ಸ್ ಇದೆ. ಈ 21 ಯೂನಿಟ್ಸ್ ನಿಮ್ ತಲೆಯಲ್ಲಿ ಇರಬೇಕು. ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತದೆ ಅನ್ಕೊಂತೀನಿ. ಆಯ್ತಾ. ಸೊ ದಿಸ್ ಇಸ್ ಅಬೌಟ್ ಜಿ ಎಸ್ 1. ಈಗ ಜಿ ಎಸ್ 2 ನೋಡೋಣ. ಸೊ ಜಿ ಎಸ್ 2 ನೋಡಿದಾಗ ನೀವು ಫಸ್ಟ್ ಸೆಕ್ಷನ್ ಇಸ್ ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಈ ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ನಲ್ಲಿ 6 ಯೂನಿಟ್ ಇದೆ. 6 ಯೂನಿಟ್ ಯಾವ್ಯಾವಪ್ಪ, ಲಿಥೋಸ್ಫಿಯರ್, ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ಸ್ ಅಂಡ್ ಡೆಮೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್, ನೆಕ್ಸ್ಟ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಇಂಡಸ್ಟ್ರಿಯಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್, ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಆಫ್ ಕರ್ನಾಟಕ, ಅರ್ಬನ್ ಲ್ಯಾಂಡ್ ಯೂಸ್ ಪಾಲಿಸಿ ಅಂಡ್ ಅರ್ಬನೈಸೇಷನ್. ಸೊ ದಿಸ್ ಇಸ್ ಅಬೌಟ್ ಸೆಕ್ಷನ್ 1. ನೆಕ್ಸ್ಟ್ ಸೆಕ್ಷನ್ 2 ಲಿ ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 7 ಯೂನಿಟ್. 7 ಯೂನಿಟ್ ಯಾವ್ದಪ್ಪ ಅಂದ್ರೆ, ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್, ಅದಾದ್ಮೇಲೆ ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್, ಅದಾದ್ಮೇಲೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದಾದ್ಮೇಲೆ ವೆಲ್ಫೇರ್ ಮೆಕ್ಯಾನಿಸಮ್ಸ್ ಇನ್ ಇಂಡಿಯಾ ಆರ್ ವೆಲ್ಫೇರ್ ಮೆಷರ್ಸ್ ಇನ್ ಇಂಡಿಯಾ, ಅದಾದ್ಮೇಲೆ ಸರ್ವಿಸಸ್ ಅಂಡರ್ ದ ಯೂನಿಯನ್ ಅಂಡ್ ಸ್ಟೇಟ್. ಸರಿನಾ. ಈ 7 ಯೂನಿಟ್ ಸೆಕ್ಷನ್ 2 ಆಫ್ ಜಿ ಎಸ್ 2 ಇದೆ. ಥರ್ಡ್ ಯೂನಿಟ್ ಯಾವ್ದಪ್ಪ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ. ಇದರಲ್ಲಿ ಪುನಃ 7 ಯೂನಿಟ್ ಇದೆ. 7 ಯೂನಿಟ್ ಯಾವಪ್ಪ, ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್, ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಯುನೈಟೆಡ್ ನೇಷನ್ಸ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸೀಸ್. ಸರಿನಾ. ಸೊ ಓವರ್ ಆಲ್ ಜಿ ಎಸ್ 2 ಲಿ 3 ಸೆಕ್ಷನ್ ಇದೆ, 6, 7, 7 ಅಂದ್ರೆ 3 ಸೆಕ್ಷನ್ ನಲ್ಲೂ 6 ಯೂನಿಟ್ಸ್, 7 ಯೂನಿಟ್ಸ್, 7 ಯೂನಿಟ್ಸ್ ಇದೆ. ಅದು ಓವರ್ ಆಲ್ 20 ಯೂನಿಟ್ಸ್ ಇದೆ. ಜಿ ಎಸ್ 1 ನಲ್ಲಿ 21 ಯೂನಿಟ್ಸ್, ಜಿ ಎಸ್ 2 ನಲ್ಲಿ 20 ಯೂನಿಟ್ಸ್. ಈ 20 ಯೂನಿಟ್ಸ್ ನೀವು ಬೈಪಾರ್ಟ್ ಆಗಿರಬೇಕು. ಇದೇ ನಂದು ಮುಖ್ಯವಾದ ಉದ್ದೇಶ ಈ ವಿಡಿಯೋ ಮಾಡೋದಕ್ಕೆ. ಈ ಮೇನ್ಸ್ ಸಿಲಬಸ್ ನೀವು ಬೈಪಾರ್ಟ್ ಆಗಿರಬೇಕು. ನೋಟ್ಸ್ ನಾಡೋದಕ್ಕಿಂತ ಮುಂಚೆ, ಮೇನ್ಸ್ ಓದೋದಕ್ಕಿಂತ ಮುಂಚೆ ಇದು ಕರೆಕ್ಟ್ ಆಗಿ ಬರೆದಿಟ್ಕೊಂಡಿರಿ, ಕರೆಕ್ಟ್ ಆಗಿ ಬೈಔಟ್ ಮಾಡಿರಿ. ಸರಿನಾ. ಜಿ ಎಸ್ 3 ಬರೋಣ ಈಗ. ಸೊ ಜಿ ಎಸ್ 3 ಬರ್ತಾ ಅಲ್ಲೂ 3 ಸೆಕ್ಷನ್ ಇದೆ. ಫಸ್ಟ್ ಸೆಕ್ಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ಅಂತ. ಆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ನಲ್ಲಿ ಯು ಹ್ಯಾವ್ 7 ಯೂನಿಟ್ಸ್. ಯಾವಪ್ಪ 7 ಯೂನಿಟ್ಸ್ ಅಂದ್ರೆ, ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನರ್ಜಿ ರಿಸೋರ್ಸಸ್, ಡಿಸಾಸ್ಟರ್ ಪೆಸ್ಟ್ ಅಂಡ್ ಪೊಲ್ಯೂಷನ್, ಅದಾದ್ಮೇಲೆ ರಿಲೇಟೆಡ್ ಪರ್ಸೆಪ್ಷನ್ಸ್, ಅದಾದ್ಮೇಲೆ ನಾಲೆಜ್ ಸೊಸೈಟಿ, ಅದಾದ್ಮೇಲೆ ರೂರಲ್ ಅಪ್ಲಿಫ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ 7 ಯೂನಿಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ 1 ಹೋಗುತ್ತೆ. ಸೆಕ್ಷನ್ 2 ಏನಪ್ಪ ಅಂದ್ರೆ, ಇದೊಂಥರ ಯುನಿಕ್ ಸೆಕ್ಷನ್ ಇದು. ಅಗ್ರಿಕಲ್ಚರಲ್ ಸೈನ್ಸಸ್, ಲೈಫ್ ಸೈನ್ಸಸ್, ನ್ಯಾಚುರಲ್ ಸೈನ್ಸಸ್ ಅಂತ ತುಂಬಾ ಇನ್ನೋವೇಟಿವ್ ಸಿಲಬಸ್ ಇದು. ತುಂಬಾ ಚೆನ್ನಾಗಿರುತ್ತೆ ಓದಕ್ಕೆ ನಿಮಗೆ. ಇದರಲ್ಲಿ 7 ಯೂನಿಟ್ ಇದೆ. 7 ಯೂನಿಟ್ ನ್ಯಾಚುರಲ್ ಸೈನ್ಸ್, ಅಗ್ರಿಕಲ್ಚರಲ್ ಸೈನ್ಸ್, ಹಾರ್ಟಿಕಲ್ಚರ್ ಅಂಡ್ ಸೆರಿಕಲ್ಚರ್, ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ,
ಆನಿಮಲ್ ಹಸ್ಬೆಂಡ್ರಿ, ಅಗ್ರಿಕಲ್ಚರ್ ಅಂಡ್ ಡೆವಲಪ್ಮೆಂಟಲ್ ಪಾಲಿಸೀಸು, ಹೆಲ್ತ್ ಅಂಡ್ ಹೈಜೀನ್, ದೀಸ್ ಆರ್ ದ ಸೆವೆನ್ ಯೂನಿಟ್ಸ್. ದ ನೆಕ್ಸ್ಟ್ ಇಸ್ ಸೆಕ್ಷನ್ 3, ಇದರಲ್ಲಿ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಅಂತಿದೆ. ದಿಸ್ ಸೆಕ್ಷನ್ ಅಲ್ಲಿ ಆರು ಯೂನಿಟ್ ಇದೆ, ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ಸು, ನ್ಯಾಚುರಲ್ ರಿಸೋರ್ಸಸ್ಸು, ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೋಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಸ್ಟೇಟ್ ಕಮ್ಯುನಿಟಿ. ಸೊ ಈ ಮೂರು ಸೆಕ್ಷನ್ ಅಲ್ಲಿ ಯು ಹ್ಯಾವ್ ಸೆವೆನ್ ಸೆವೆನ್ ಸಿಕ್ಸ್, ಅಂದ್ರೆ ಸೆಕ್ಷನ್ ಒನ್ ಅಲ್ಲಿ ಸೆವೆನ್ ಯೂನಿಟ್ಸ್, ಸೆಕ್ಷನ್ ಟೂ ನಲ್ಲಿ ಸೆವೆನ್ ಯೂನಿಟ್ಸ್, ಸೆಕ್ಷನ್ ತ್ರೀ ನಲ್ಲಿ ಸಿಕ್ಸ್ ಯೂನಿಟ್ಸ್. ಸೊ ಪೇಪರ್ ತ್ರೀ ನಲ್ಲಿ ಓವರ್ ಆಲ್ 20 ಯೂನಿಟ್ಸ್. ಸೊ ಪೇಪರ್ 1 21 ಯೂನಿಟ್ಸ್, ಪೇಪರ್ ಟೂ 20 ಯೂನಿಟ್ಸ್, ಪೇಪರ್ ತ್ರೀ 20 ಯೂನಿಟ್ಸ್, ಲಾಸ್ಟ್ ನಲ್ಲಿ GS4. GS4 ನಲ್ಲಿ ಯೂನಿಟ್ಸ್ ವೈಸ್ ಕೊಟ್ಟಿಲ್ಲ ಅವರು, ಮೂರು ಸೆಕ್ಷನ್ ಕೊಟ್ಟಿದ್ದಾರೆ, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಸೊ ಹಂಗೆ ಇಟ್ಕೊಳ್ಳೋಣ, ಮೂರು ಸೆಕ್ಷನ್ ಇದೆ, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್, ಆಯ್ತಾ. ಸೊ ಬ್ರಾಡ್ಲಿ ನಿಮಗೆ ಇದು ಮೀನ್ಸ್ ಸಿಲಬಸ್. ಈ ಮೀನ್ಸ್ ಸಿಲಬಸ್ ಕರೆಕ್ಟ್ ಆಗಿ ಬೈಪಾಟ್ ಹಾಕಿ, ಅದಾದ್ಮೇಲೆ ಯಾವಾಗ ನಿಮ್ಗೆ ಸೆಕ್ಷನ್ ಒನ್, ಐ ಮೀನ್ ಪೇಪರ್ ಒನ್ ಅಲ್ಲಿ ಸೆಕ್ಷನ್ 3 ಏನು, ಅದರೊಳಗೆ ಯೂನಿಟ್ಸ್ ಏನು, ದಟ್ ಇಸ್ 6 ಯೂನಿಟ್ಸ್ ಆಫ್ ಸೆಕ್ಷನ್ 1, 7 ಯೂನಿಟ್ಸ್ ಆಫ್ ಸೆಕ್ಷನ್ 2, 8 ಯೂನಿಟ್ಸ್ ಆಫ್ ಸೆಕ್ಷನ್ 3 ಏನು ಅಂತ ಕರೆಕ್ಟ್ ಆಗಿ ಗೊತ್ತಾದ್ಮೇಲೆ ಆ ಒಂದೊಂದು ಯೂನಿಟ್ ಒಳಗು ಹೋಗ್ಬಿಟ್ಟು ಬರೀರಿ ಸಿಲಬಸ್ನ. ಇದನ್ನ ಒಂದ್ ದಿವಸದ ಕೆಲಸ ಇದು, ಬಟ್ ಈ ವರ್ಕ್ ನೀವು ಮಾಡ್ಲೇಬೇಕು. ಇದನ್ನ ಬರ್ದಾಗ ಏನಾಗುತ್ತೆ, ನಿಮ್ಗೆ ಆ ಸಿಲಬಸ್ ಕರೆಕ್ಟ್ ಆಗಿ ತಲೆಯಲ್ಲಿ ಕೂತ್ ಬಿಡುತ್ತೆ. ಸೊ ಅದೇನಾಗುತ್ತೆ, ನೀವು ಓದ್ತಾ ಇರುವಾಗ ನಾನು ಇದನ್ನ ಓದ್ತಾ ಇರೋದು ಯಾವ ಸಿಲಬಸ್ಗೆ ಅಂತ ಮ್ಯಾಪ್ ಮಾಡ್ತೀರಾ, ಸೆಕೆಂಡು ನಾನು ಓದ್ತಾ ಇರೋದು ಸಿಲಬಸ್ ನಲ್ಲಿ ಇದೆಯೋ ಇಲ್ವೋ ಅನ್ನೋದು ನೀವು ಫಸ್ಟೇ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಯಾರೋ ಬರ್ತಿರೋ ಬುಕ್ ತಗೊಂತೀರಾ, ಆ ಬುಕ್ ನಲ್ಲಿ ಅದನ್ನೆಲ್ಲ ಓದ್ತೀರಾ, ಒಂದ್ ಪೇಜ್ ಇಂದ ಇನ್ನೊಂದ್ ಪೇಜ್ ಒಂದು ವರ್ಡ್ ಬಿಡದೆ ಓದ್ತೀರಾ, ಆದ್ರೆ ಆ ಬುಕ್ ಇಂದ ಒಂದ್ 5% ಯೂಸ್ ಆಗಲ್ಲ. ಗೊತ್ತಾಯ್ತಲ್ವಾ, ಆ ಸಿಲಬಸ್ ಇರೋದು ಒಂದು 5% ಇರುತ್ತೆ, ಇನ್ 95% ಬೇಡದೆ ಇರೋದೇ ಇರುತ್ತೆ. ಹಿಂಗ್ ಆಗ್ಬಾರ್ದು ಅಂದ್ರೆ ಫಸ್ಟ್ ನಾನು ಹೇಳಿರೋ ತರ ಸೆಕ್ಷನ್ಸ್ ಕಲೀರಿ, ಯೂನಿಟ್ಸ್ ಕಲೀರಿ, ಆ ಯೂನಿಟ್ಸ್ ಒಳಗೆ ಏನೇನ್ ಟಾಪಿಕ್ಸ್ ಇದೆ ಅದನ್ನ ಬರ್ಕೊಳ್ಳಿ. ಹಿಂಗ್ ನೀವು ಬರ್ಕೊಂಡಾಗ ಕೈಲೆ ಬರೀರಿ, ಸುಮ್ನೆ ಜೆರಾಕ್ಸ್ ತೆಗ್ದು ಇಟ್ಕೊಂಬಿಡಿ, ಕೈಲೆ ಬರೀರಿ, ಹಂಗ್ ಬರ್ದು ಇಟ್ಕೊಂಡಾಗ ನಿಮ್ಗೆ ಮೇನ್ಸ್ ಸಿಲಬಸ್ ಒಂದು ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಆಯ್ತಾ, ಇದೇ ನನ್ನ ಮೊದಲನೇ ಉದ್ದೇಶ. ಇರ್ರೆಸ್ಪೆಕ್ಟಿವ್ ಯು ಆರ್ ಪ್ರಿಪೇರಿಂಗ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕೆ ಎಸ್, ಇರ್ರೆಸ್ಪೆಕ್ಟಿವ್ ಯು ಆರ್ ಪ್ರಿಪೇರಿಂಗ್ ಬೋಥ್ ಫಾರ್ ಕೆ ಎಸ್ ಅಂಡ್ ಯು ಪಿ ಎಸ್ ಸಿ ಆರ್ ಐ ಎ ಎಸ್ ಎಕ್ಸಾಮ್, ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಅ ಪ್ರೀ ರಿಕ್ವಿಸಿಟ್ ಫಾರ್ ಯು ಟು ನೋ ದ ಸಿಲಬಸ್ ಇನ್ ಅಂಡ್ ಔಟ್, ಅಂಡ್ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಈಗ ಮೇನ್ಸ್ದು ಸಿಲಬಸ್ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಲ್ವಾ. ಈಗ ಫಸ್ಟು ಬರೀ ಕೆ ಎಸ್ಗೋಸ್ಕರ ಪ್ರಿಪೇರ್ ಆಗ್ತಾರೋ ವಿದ್ಯಾರ್ಥಿಗಳಿಗೆ ಏನ್ ಪ್ಲಾನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಪ್ಲಾನ್ ಹಿಂಗ್ ಇಟ್ಕೊಬಹುದು ಬ್ರಾಡ್ಲಿ. ಹೆಂಗೆ ಅಂದ್ರೆ, ನೀವು ನೋಡ್ತಾ ಇದ್ರೆ ಇಲ್ಲಿ 95 days ಇದೆ. ಆಯ್ತಾ, ಇವತ್ತಿಂದ 95 days ಇದೆ. 95 days ನ ಹೆಂಗ್ ಡಿವೈಡ್ ಮಾಡ್ಕೊಳ್ಳೋಣ ಅಂದ್ರೆ, 95 days ನ ಲಾಸ್ಟ್ 30 days ಫಾರ್ ಪ್ರಿಲಿಮ್ಸ್, ಬರೀ ಪ್ರಿಲಿಮ್ಸ್ಗೆ ಓದ್ತೀನಿ ಅಂತ 30 days ತೆಗ್ದಿಟ್ಬಿಡಿ. ಆಯ್ತಾ, ಸೊ 95 days ನಲ್ಲಿ 35 days ತೆಗ್ದಿಟ್ಬಿಟ್ರೆ ನಿಮ್ಗೆ ಸಿಗೋದು 65 days. ಆ 65 ದಿವಸದಲ್ಲಿ 5 ದಿವಸ ಬಫರ್ ಇಟ್ಬಿಡೋಣ. ಆಯ್ತಾ, ಆ 5 ದಿವಸ ಬಫರ್ ಇಟ್ಟರೆ ಇನ್ ಸಿಗೋದು 60 ದಿವಸ. ಆಯ್ತಾ, ಈ 60 ದಿವಸದಲ್ಲಿ ನೀವು ಎರಡು ಬ್ಯಾಲೆನ್ಸ್ ಮಾಡಬೇಕು. ಒಂದು ಪ್ರಿಲಿಮ್ಸ್ಗೂ ಓದಬೇಕು, ಇನ್ನೊಂದು ಮೇನ್ಸ್ಗೂ ತಯಾರಿ ಮಾಡಬೇಕು. ಕೆ ಎಸ್ ಮೇನ್ಸ್ದು ಸಿಲಬಸ್ ಏನು ಹೇಳ್ಕೊಟ್ಟಿದ್ವಿ ಅದಕ್ಕೂ ತಯಾರಿ ಮಾಡಬೇಕು. ಆಯ್ತಾ, ಆದರೆ ಈ 60 ದಿವಸ ಏನು ತಯಾರಿ ಮಾಡ್ತಿರಲ್ಲ ನೀವು, ಇದರಲ್ಲಿ ಒಂದು ದಿನದಲ್ಲಿ ನೀವು 10 hours ಓದಂಗಿದ್ರೆ 10 hours ನಲ್ಲಿ 6 hours 60% ಆಫ್ ಯುವರ್ ಟೈಮ್ ಮೇನ್ಸ್ ಕೊಡಿ, 40% ಆಫ್ ದ ಟೈಮ್ ಪ್ರಿಲಿಮ್ಸ್ ಕೊಡಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ನೀವು ಇನ್ 60 ದಿವಸ 60% ಆಫ್ ಯುವರ್ ಟೈಮ್ ಎವ್ರಿ ಡೇ ಮೇನ್ಸ್ ಕೊಡಿ, ಸಾರಿ 60% ಆಫ್ ದ ಟೈಮ್ ಮೇನ್ಸ್ ಕೊಡಿ, 40% ಆಫ್ ದ ಟೈಮ್ ಪ್ರಿಲಿಮ್ಸ್ ಕೊಡಿ. ಇದು ಫಸ್ಟ್ ರೂಲು. ಸೊ ಈ ನಾನೇನು ಹೇಳ್ತಾ ಇದ್ದೀನಿ, 60 days 60% ಆಫ್ ದ ಟೈಮ್ ಮೇನ್ಸ್ ಯಾಕೆ ಕೊಡಿ ಅಂದ್ರೆ, ನಾನು ಈಗ ಹೇಳ್ಕೊಟ್ಟೆ ನಿಮಗೆ 4 papers ಇದೆ. ಪೇಪರ್ 1 ನಲ್ಲಿ 21 ಯೂನಿಟ್ಟು, ಪೇಪರ್ 2 ಲಿ ಯು ಹ್ಯಾವ್ 20 ಯೂನಿಟ್ಸ್, ಪೇಪರ್ 3 ಲಿ ಯು ಹ್ಯಾವ್ 20 ಯೂನಿಟ್ಸ್, ಪೇಪರ್ 4 ನಲ್ಲಿ 3 sections ಇದೆ. ಸೊ ಹೆಂಗ್ ಡಿವೈಡ್ ಮಾಡೋಣ ಅಂದ್ರೆ, ಪೇಪರ್ 1 ನಲ್ಲಿ 21 ಯೂನಿಟ್ನ 15 ದಿವಸದಲ್ಲಿ ಮುಗಿಸ್ಬೇಕು, ಪೇಪರ್ 2 ನಲ್ಲಿ 20 ಯೂನಿಟ್ನ ಇನ್ 15 ದಿವಸದಲ್ಲಿ ಮುಗಿಸ್ಬೇಕು, ಪೇಪರ್ 3 ಲಿರೋ 20 ಯೂನಿಟ್ನ ಇನ್ 15 ದಿವಸದಲ್ಲಿ ಮುಗಿಸ್ಬೇಕು, ಪೇಪರ್ 4 ನಲ್ಲಿರೋ 3 sections ಇನ್ 15 ದಿವಸದಲ್ಲಿ ಮುಗಿಸ್ಬೇಕು. ಹಿಂಗ್ ಮಾಡಿದ್ರೆ 15 ದಿವಸ ಒಂದ್ ಪೇಪರ್ ಕೊಟ್ರೆ ನೀವು 60 ದಿವಸದಲ್ಲಿ 4 papersದು ನೋಟ್ಸ್ ಮಾಡಿರ್ತೀರಾ. ಆಯ್ತಾ, ಆ ನೋಟ್ಸ್ ಮಾಡಿ ಅದಾದ್ಮೇಲೂ 6 hours ಈ ನೋಟ್ಸ್ ಮಾಡಕ್ ಇಟ್ಬಿಟ್ಟು ದಿನ ಈ 60 ದಿವಸದಲ್ಲಿ 4 hours ನೀವು ಪ್ರಿಲಿಮ್ಸ್ ಓದಿರ್ತೀರಾ. ಇದು ನಿಮ್ದು ಟಾರ್ಗೆಟ್ ಆಗಿರ್ಬೇಕು. ನೆಕ್ಸ್ಟ್ 2 months, ನೆಕ್ಸ್ಟ್ 60 days ದಿನ ಒಂದು ಬುಕ್ ನಲ್ಲಿ ಬರ್ಕೊಳ್ಳಿ. ಆ ಬುಕ್ ನಲ್ಲಿ ಬರ್ಕೊಳ್ತಾ ಯು ಹ್ಯಾವ್ ಟು ಮೇಕ್ ಅ ಟಾರ್ಗೆಟ್ ದಟ್ ಎವ್ರಿ ಡೇ ನಾನು ಇಷ್ಟು ಯೂನಿಟ್ ಮುಗಿಸ್ತೀನಿ ಅಂತ ಇವತ್ತೇ ಪ್ಲಾನ್ ಮಾಡಿ ನೀವು. ಗೊತ್ತಾಗ್ತಾ ಇದೆಯಾ? ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರ್ಯಾರು ನೋಟ್ಸ್ ಮಾಡಕ್ ಇಟ್ಕೊಂತಿರಲ್ಲ, ಈಗ ನೀವು 15 ದಿವಸದಲ್ಲಿ 21 ಯೂನಿಟ್ ಮಾಡಬೇಕು, ಕರೆಕ್ಟಾ? ಸೊ ಏನ್ ಮಾಡ್ತೀರಾ, ಯೂಶಲಿ ಒಂದ್ ಯೂನಿಟ್ ತಗೊಂತೀರಾ, ಆ ಯೂನಿಟ್ಗೆ 4 books ಇಟ್ಕೊಂತೀರಾ, ಆ 4 books ಇಂದ ತುಂಬಾ ಚೆನ್ನಾಗಿ ನೋಟ್ಸ್ ಮಾಡಕ್ ತಯಾರಿ ಮಾಡ್ತೀರಾ. ಇದು ತಪ್ಪು ಸ್ಟ್ರಾಟಜಿ. ಆಯ್ತಾ, ಯಾವುದೋ ಒಂದು ಆಫ್ಲೈನ್ ಬುಕ್ ಇಟ್ಕೊಳ್ಳಿ, ಒಂದು ಆನ್ಲೈನ್ ಗೂಗಲ್ ಓಪನ್ ಮಾಡ್ಕೊಳ್ಳಿ, ಆಫ್ಲೈನ್ ನಲ್ಲಿ ಒಂದು ಓದಿ, ಆನ್ಲೈನ್ ನಲ್ಲಿ ಒಂದನ್ನು ಸರ್ಚ್ ಮಾಡಿ, ಅವೆರಡನ್ನು ಯೂಸ್ ಮಾಡಿಕೊಂಡು ಒಂದು ನೋಟ್ಸ್ ಮಾಡಿ. ಆಯ್ತಾ, ಆ ಒಂದು ನೋಟ್ಸ್ ಹೆಂಗಿರ್ಬೇಕಂದ್ರೆ, ಆ ಒಂದು ಯೂನಿಟ್ಗೆ ನಿಮ್ಗೆ ಒಂದು 4 pages ಆದ್ರೆ ಸಾಕು, ಒಂದು ಕ್ವಶನ್ ಆನ್ಸರ್ ಬರೀ ಹಂಗಾಗಬೇಕಪ್ಪ. ಆ ಒಂದು ಕ್ವಶನ್ ನಿಮಗೆ 15 marks ಜಾಸ್ತಿ ಕೇಳಲ್ಲ.
ಆಯ್ತಾ. ಕದಂಬಾಸ್ ಬಗ್ಗೆ ಆದ್ರೂ ಕೇಳಿ, ಹೊಯ್ಸಳಾಸ್ ಬಗ್ಗೆ ಆದ್ರೂ ಕೇಳಿ, ವಿಜಯನಗರ ಬಗ್ಗೆ ಆದ್ರೂ ಕೇಳಿ, ಅವರು ಒಂದು ಕ್ವಶನ್ 15 ಮಾರ್ಕ್ಸ್ ಜಾಸ್ತಿ ಕೇಳಕ್ಕಾಗಲ್ಲ. ಸೊ ನಿಮ್ಗೆ 15 ಮಾರ್ಕ್ಸ್ಗೆ ಎಷ್ಟು ಬರಿಬೋದು ಅಷ್ಟನ್ನ ಮಾತ್ರ ನೋಟ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಕೂತ್ಕೊಂಡು ವಿಜಯನಗರ ಬಗ್ಗೆ ಒಂದು 300 ಪೇಜ್ ಓದ್ಬೇಡಿ. ಒಂದು 300 ಪೇಜ್ ಓದಿದ್ರೆ ವೇಸ್ಟ್ ಆಫ್ ಟೈಮ್ ಅದು. ಆಯ್ತಾ, ಇದನ್ನ ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನೋಟ್ಸ್ ಮಾಡ್ತಾ. ಅದಕ್ಕೆ ಹೇಳ್ತಾ ಇರೋದು 21 ಯೂನಿಟ್ಸ್ ನ 15 ಡೇಸ್ ಕರೆಕ್ಟ್ ಆಗಿ ಮ್ಯಾಪ್ ಮಾಡಿ, ಪರ್ಫೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ. ಒಂದು ಆಫ್ಲೈನ್ ಸೋರ್ಸು, ಒಂದು ಆನ್ಲೈನ್ ಸೋರ್ಸು, ಅಷ್ಟು ಸಾಕು. ಅವೆರಡನ್ನ ಇಟ್ಕೊಂಡು ದಿನಕ್ಕೆ 3 ಯೂನಿಟ್ ಹಂಗೆ ಮಾಡಿದ್ರು, ಆಯ್ತಾ, ದಿನಕ್ಕೆ 3 ಯೂನಿಟ್, ದಿನಕ್ಕೆ 2 ಯೂನಿಟ್, ಅದು ನಿಮ್ಗೆ ಹೋಗುತ್ತೆ. ಆಯ್ತಾ, 15 ಡೇಸ್ ನಲ್ಲಿ 21 ಯೂನಿಟ್ಸ್ ಮುಗಿಬೇಕು GS 1. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ 20 ಯೂನಿಟ್ಸ್ ಆಫ್ GS 2 ಮುಗಿಬೇಕು. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ಗೆ 20 ಯೂನಿಟ್ಸ್ ಆಫ್ GS 3 ಮುಗಿಬೇಕು. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ಗೆ ಎಥಿಕ್ಸ್ ಪೇಪರ್ ಮುಗಿಬೇಕು. ಇಷ್ಟನ್ನ ಮಾಡ್ತಾ ನೀವು ಪ್ರಿಲಿಮ್ಸ್ಗೂ ಓದಬೇಕು. ಸೊ 60% ಮೇನ್ಸ್ ಕೊಡಿ ಟೈಮ್ನ, 40% ಪ್ರಿಲಿಮ್ಸ್ ಕೊಡಿ ಟೈಮ್ನ. 60 ಡೇಸ್ನಲ್ಲಿ ನೀವು ಪ್ರಿಲಿಮ್ಸ್ಗೂ ಒಂದು ರಿವಿಷನ್ ಆಗಿರಬೇಕು, ಮೇನ್ಸ್ದು 4 ಪೇಪರ್ದು ನೋಟ್ಸ್ ಕಂಪ್ಲೀಟ್ ಆಗಿರಬೇಕು. ಅಗೇನ್, ನೋಟ್ಸ್ ಪರ್ಫೆಕ್ಟಾಗಿ ಮಾಡೋದು ಬೇಕಾಗಿಲ್ಲ. ಎಲ್ಲ ಯೂನಿಟ್ಸ್ ಮೇಲೂ ಏನೋ ಒಂದು ಸ್ವಲ್ಪ ಸ್ವಲ್ಪ ಟಚಪ್ ಮಾಡಿದ್ರಿ, ಪರ್ಫೆಕ್ಟಾಗಿ ಮಾಡೋಕೆ ಹೋಗಬೇಡಿ. ನೀವು ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಅದಕ್ಕೆ ತುಂಬ ಟೈಮ್ ಸಿಗುತ್ತೆ, ಅದಕ್ಕೆ ವರ್ಕ್ ಮಾಡಿವ್ರಂತೆ, ಅದರಲ್ಲಿ ನೀವು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ದ ಗೇಮ್ ಇಯರ್ ಇಸ್ ಟು ಕ್ರಿಯೇಟ್ ಸಮ್ ಟೈಪ್ ಆಫ್ ನೋಟ್ಸ್ ದಟ್ ವಿಲ್ ಗಿವ್ ಯು ಕಾನ್ಫಿಡೆನ್ಸ್ ವೆನ್ ಯು ಅಪ್ರೋಚ್ ಮೇನ್ಸ್. ಇಟ್ ಇಸ್ ನಾಟ್ ಅಬೌಟ್ ಕ್ಲಿಯರಿಂಗ್ ಮೇನ್ಸ್. ಸೊ ತಲೆಯಿಂದ ಏನ್ ತೆಗ್ದಾಕಿ ಅಂದ್ರೆ, ನಾನೀಗ ಮಾಡೋ ನೋಟ್ಸ್ ಇಂದನೇ ಕ್ಲಿಯರ್ ಆಗ್ಬಿಡುತ್ತೆ ಅನ್ನೋದು ತಪ್ಪು. ನಾನು ಮೇನ್ಸ್ಗೋಸ್ಕರ ತಯಾರಿ ಒಂದ್ ಸ್ವಲ್ಪ ಮಾಡ್ಕೊಂಡಿರ್ತೀನಿ, ಅದ್ರ ಮೇಲೆ ಫಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ವ್ಯಾಲ್ಯೂ ಆಡ್ ಮಾಡ್ಕೊಂಡು ಅದರಿಂದ ಚೆನ್ನಾಗಿ ತೆಗಿತೀನಿ ಅನ್ನೋ ಆಟಿಟ್ಯೂಡ್ ಇದ್ರೆ 100% ಇದು ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಯಾರ್ಯಾರು KS ಗೋಸ್ಕರನೇ ಪ್ರಿಪೇರ್ ಆಗ್ತಾ ಇದ್ದೀರಾ, 95 ಡೇಸ್ ನ 30 ಡೇಸ್, ಲಾಸ್ಟ್ 30 ಡೇಸ್ ಪ್ಯೂರ್ಲಿ ಫಿಲಿಮ್ಸ್ ಗೆ ತಿಳಿ, ಇನ್ 5 ಡೇಸ್ ಬಫರ್ ಇಟ್ಕೊಳ್ಳೋಣ. 60 ಡೇಸ್ ನ 15x4 ಮಾಡಿ GS 1 GS 2 GS 3 GS 4 ನ ಮುಗಿಸ್ಕೊಳ್ತಾ ಹೋಗಿ, ವಿತ್ ಯುವರ್ ಫಿಲಿಮ್ಸ್ ಪ್ರಿಪರೇಷನ್ ರನ್ನಿಂಗ್ ಕನ್ಕರೆಂಟ್ಲಿ. ಅಂದ್ರೆ ಇದು ನೋಟ್ಸ್ ಮಾಡ್ತಾನುವೆ ಫಿಲಿಮ್ಸ್ ಪ್ರಿಪೇರ್ ಆಗ್ಬೇಕು ನೀವು. ಸೊ ಐ ಹೋಪ್ ಐ ಆಮ್ ಕ್ಲಿಯರ್. ಯಾರ್ಯಾರು ಕೇಸ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಬ್ರಾಡ್ಲಿ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ, ಈ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿದ್ರೆ ಸಾಕು. ಸರಿನಾ? ನೆಕ್ಸ್ಟು ನನ್ನ UPSC ವಿದ್ಯಾರ್ಥಿಗಳು, ಮೆಜಾರಿಟಿ ಆಫ್ ಮೈ ಸ್ಟೂಡೆಂಟ್ಸ್ IAS ಎಕ್ಸಾಮ್ ಬರೀತಾ ಇದ್ದಾರೆ, ಅವ್ರು ಪ್ರಿಲಿಮ್ಸ್ ಕ್ಲಿಯರು ಮಾಡ್ತಾರಂತ ನನಗೆ ಗ್ಯಾರಂಟಿ ಇದೆ. ಸೊ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಪ್ರಿಲಿಮ್ಸ್ ಪೋಸ್ಟ್ಪೋನ್, UPSCದು ಪ್ರಿಲಿಮ್ಸ್ ಕೂಡ ಪೋಸ್ಟ್ಪೋನ್ ಆಗೋಯ್ತು, ಅದ್ರ ಮೇಲೆ ಇದು ಪೋಸ್ಟ್ಪೋನ್ ಆಗೋಗಿದೆ, ಏನು ಮಾಡಬೇಕು ಅಂತ ತುಂಬ ಕುತೂಹಲ ಇದೆ ಅವ್ರಿಗೆ. ಒಂದು ಏನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ನಾನು ಮುಂಚೆನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ, ಪ್ರಿಲಿಮ್ಸ್ ಎಕ್ಸಾಮ್ 20 ದಿವಸ ಪೋಸ್ಟ್ಪೋನ್ ಆಯಿತು. ಆ ಪ್ರಿಲಿಮ್ಸ್ UPSC ಪ್ರಿಲಿಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. UPSC ಪ್ರಿಲಿಮ್ಸ್ 20 ದಿವಸ ಪೋಸ್ಟ್ಪೋನ್ ಆಗಿದ್ದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆ 20 ಎಕ್ಸ್ಟ್ರಾ ದಿವಸ ಏನು ಸಿಕ್ಕಿದೆ ಅದಕ್ಕೆ ನಿಮ್ಮ ಆಪ್ಷನಲ್ ಮೇಲೆ ತಯಾರಿ ಮಾಡಿ. ದಯವಿಟ್ಟು KS ಕೂತ್ಕೊಂಡು ಓದ್ಬಿಡ್ತೀನಿ ಅದು ಮಾಡ್ತೀನಿ ಅಂತ ಏನು ಹೋಗ್ಬೇಡಿ. 20 ದಿವಸ ಏನು ಎಕ್ಸ್ಟ್ರಾ ಸಿಕ್ಕಿದೆ ಈಗಂತೂ ನಿಮಗೆ ನಿಮ್ದು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಡೌಟು ಇರಬಾರ್ದು. ಸಿನ್ಸ್ KPSC ಪ್ರಿಲಿಮ್ಸ್ ಇಸ್ ಆಪನಿಂಗ್ ಆಫ್ಟರ್ UPSC ಪ್ರಿಲಿಮ್ಸ್, KPSC ಅಂತ ಸೈಡ್ಗಿಡಿ ಈಗ. ಆಯ್ತಾ, ದಯವಿಟ್ಟು ಏನೇನಾಗುತ್ತೆ ಅದನ್ನು UPSC ಎಫರ್ಟ್ಸ್ ಹಾಕಿ. 20 ದಿವಸ ಎಕ್ಸ್ಟ್ರಾ ಏನು ಸಿಕ್ಕಿದೆ ಆ 20 ದಿವಸ ಎಕ್ಸ್ಟ್ರಾಕ್ಕೆ ಮಾತ್ರ ಆಪ್ಷನಲ್ಸ್ ಓದಿ. ಆಪ್ಷನಲ್ಸ್ ಬಿಟ್ಟು ನಿಮ್ಮ ಫಿಲಿಮ್ಸ್ ತಯಾರಿ ನಿಲ್ಲಿಸಬೇಡಿ, ಆ ಮೊಮೆಂಟಮ್ನ ಕ್ಯಾರಿ ಫಾರ್ವರ್ಡ್ ಮಾಡಿ. ಆಯ್ತಾ? ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಯು ಗೆಟ್ ದ ಕಾಂಪಿಟೆನ್ಸಿ ಟು ಕ್ಲಿಯರ್ UPSC ಪ್ರಿಲಿಮ್ಸ್, ಯು ವಿಲ್ ಈಸಿಲಿ ಕ್ಲಿಯರ್ KPSC ಪ್ರಿಲಿಮ್ಸ್. ಹ್ಯಾವ್ ನೋ ಡೌಟ್ ಅಬೌಟ್ ಇಟ್. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, Paper 1 ಆಫ್ KPSC ಪ್ರಿಲಿಮ್ಸ್ ಆ್ಯಂಡ್ Paper 2 ಆಫ್ KPSC ಪ್ರಿಲಿಮ್ಸ್, ಮೆಜಾರಿಟಿ ಕ್ವಶನ್ಸು UPSC ಓದೋರು ತುಂಬ ಈಸಿ ಆಗುತ್ತೆ. ಆಯ್ತಾ? ಅದ್ರ ಮೇಲೆ ಬಜೆಟ್ ಎಕನಾಮಿಕ್ ಸರ್ವೆ ನಾನೇ ಮಾಡ್ಕೊಡ್ತಾ ಇದ್ದೀನಿ, ಅದು ಬಿಟ್ಟು ನೀವು ಓದಬೇಕಾಗಿರೋದು ಹಿಸ್ಟ್ರಿ, ಜಿಯಾಗ್ರಫಿ ಆಫ್ ಕರ್ನಾಟಕ ಅಷ್ಟೇ. ಅದಕ್ಕೋಸ್ಕರ KPSC ಪ್ರಿಲಿಮ್ಸ್ಗೆ ತಲೆ ಕೆಡಿಸ್ಕೊಂಬೇಡಿ. UPSC ಪ್ರಿಲಿಮ್ಸ್ಗೆ ಏನಾಗುತ್ತೆ ಅದೆಲ್ಲ ಎಫರ್ಟ್ಸ್ ಹಾಕಿ, ಆಮೇಲೆ ಅದಾದ್ಮೇಲೂ ಆಪ್ಷನಲ್, ಆ 20 ದಿವಸ ಎಕ್ಸ್ಟ್ರಾ ಏನು ಸಿಕ್ಕಿದೆ ಅದಕ್ಕೆ ಆಪ್ಷನಲ್ ತಯಾರಿ ಮಾಡಿ. ಇಷ್ಟೇ ನಾನು ಹೇಳ್ತಾ ಇರೋದು. KS ಮೇನ್ಸ್ಗೆ ಏನು ಮಾಡಬೇಕು ಸರ್, ನಾನು ಮೇನ್ಸ್ಗೆ ಮಾಡಿರಲ್ಲ ಅಂತ ಅನ್ಕೊಂಬೇಡಿ. ಈಗ ಹೇಳ್ತೀನಿ ನೋಡಿ ನಿಮಗೆ, KS ಮೇನ್ಸ್ಗೆ ಹೆಂಗೆ UPSC ಮೇನ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಈಗ ಮೊದಲನೇ ಗುರಿ UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕಷ್ಟೇ. UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅದಾದ್ಮೇಲೆ KPSC ಪ್ರಿಲಿಮ್ಸ್ 100% ಕ್ಲಿಯರ್ ಮಾಡ್ತೀರಾ, ಗ್ಯಾರಂಟಿ ಕೊಡ್ತೀನಿ ನಾನು. ಆಯ್ತಾ? ನೆಕ್ಸ್ಟ್ ಗ್ಯಾರಂಟಿ ಏನಂದ್ರೆ, UPSC ಮೇನ್ಸ್ ನೀವು ಬರೆದ್ರೆ ಅದಾದ್ಮೇಲೆ ನಡೆಯೋದು KPSC ಮೇನ್ಸ್, ಗ್ಯಾರಂಟಿ ಅದು. KPSC ಮೇನ್ಸ್ ನಡೆಯೋದೇ ಅದಾದ್ಮೇಲೆ. UPSC ಮೇನ್ಸ್ ನೀವು ಬರೆದು ಬಂದಿದ್ರೆ KPSC ಮೀನ್ಸ್ ಕ್ಲಿಯರ್ ಮಾಡೇ ಮಾಡ್ತೀರಾ, ಗ್ಯಾರಂಟಿ ಇಷ್ಟೇ. ನೀವು UPSC ಮೀನ್ಸ್ ಬರೆದು ಬಂದ್ರೆ KPSCಲಂತೂ ಇಂಟರ್ವ್ಯೂ ಗ್ಯಾರಂಟಿ ತೆಗಿತೀರಾ. ಇಂಟರ್ವ್ಯೂಲ್ ಏನಾಗುತ್ತೆ ಅದನ್ನೆಲ್ಲ ನಮ್ಮ ಕೈಲಿಲ್ಲ, ಬಟ್ ಯು ವುಡ್ ಹ್ಯಾವ್ ದ ಕಾಂಪಿಟೆನ್ಸಿ ಟು ರೈಟ್ ಫಾಸ್ಟ್, ಯು ವುಡ್ ಹ್ಯಾವ್ ದ ಕಾಂಪಿಟೆನ್ಸಿ ಟು ಸ್ಟ್ರಕ್ಚರ್ ಯುವರ್ ಆನ್ಸರ್ ಇನ್ ಸಚ್ ವೇ ದಟ್ ಯು ವಿಲ್ ಗೆಟ್ ಅ ಇಂಟರ್ವ್ಯೂ ಕಾಲ್ ಇನ್ KPSC ಮೀನ್ಸ್. ಇಷ್ಟೊಂದು ಗ್ಯಾರಂಟಿ ಇದೆ. ಇದು ಮೇಲೂ ಐ ವಿಲ್ ಗಿವ್ ಯು ಆಲ್ಸೋ ಆನ್ ಎವಿಡೆನ್ಸ್ ಆಫ್ ಹೌ UPSC ಮೀನ್ಸ್ ಬರೆದು ಬಂದ್ರೆ KPSC ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಎವಿಡೆನ್ಸ್ ಹೇಳ್ತೀನಿ ನೋಡಿ. ನೋಡಿ, ಇಲ್ಲಿ ನೀವು GS 1 ನೋಡ್ತಾ ಇದ್ದೀರಾ. GS 1 ನಲ್ಲಿ 3 ಸೆಕ್ಷನ್ ಇದೆ. ಈ 3 ಸೆಕ್ಷನ್ ನಲ್ಲೂ ನಾನು ಯೂನಿಟ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ.
ಆಯ್ತಾ. ಈಗ ನೋಡಿ ಈ 6 ಯೂನಿಟ್ಸ್ ಏನಿದೆ, ಈ ಜಿ ಎಸ್ ಒನ್ ನಲ್ಲಿ ಮಾತ್ರ ಕರ್ನಾಟಕ ಸಿಲಬಸ್ ಜಾಸ್ತಿ ಇದೆ, ಯು ಪಿ ಎಸ್ ಸಿ ಸಿಲಬಸ್ ಕಡಿಮೆ ಇದೆ. ಆಯ್ತಾ, ಸೊ ನೀವು ಈ ಜಿ ಎಸ್ ಒನ್ ಏನ್ ನೋಡ್ತಾ ಇರೋ ಸೆಕ್ಷನ್ ಒನ್ ನಲ್ಲಿ 2 ಯೂನಿಟ್ ಯು ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ, 4 ಯೂನಿಟ್ಸ್ ಕೆ ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಸೆಕ್ಷನ್ 2 ಏನಿದೆ ಇದರಲ್ಲೂ ಅಷ್ಟೇ, 4 ಯೂನಿಟ್ ಯು ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಇನ್ ಮಿಕ್ಕಿದ 3 ಯೂನಿಟ್ ಕೆ ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಸೆಕ್ಷನ್ 3 ಏನಿದೆ ಅದರಲ್ಲೂ ಅಷ್ಟೇ, 5 ಯೂನಿಟ್ ಯು ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ, 3 ಯೂನಿಟ್ ಕೆ ಪಿ ಎಸ್ ಸಿ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಆಯ್ತಾ, ಆದ್ರೆ ನೋಡಿ ಇಷ್ಟ್ ಇಷ್ಟಿದ್ರು ಕೆ ಪಿ ಎಸ್ ಸಿ ಓವರ್ಲ್ಯಾಪ್ ಆದ್ರೂ ಈ ಪೇಪರ್ ನಲ್ಲಿ 50-50 ಅಂದ್ರೆ ನೀವು ಯು ಪಿ ಎಸ್ ಸಿ ಕರೆಕ್ಟ್ ಆಗಿ ಓದಿದ್ರೆ 50% ಆಫ್ ದ ಸಿಲಬಸ್ ಇನ್ ಪೇಪರ್ ಒನ್ ಓವರ್ಲ್ಯಾಪ್ಸ್ ವಿತ್ ಯುವರ್ ಯು ಪಿ ಎಸ್ ಸಿ ಸಿಲಬಸ್. ನೀವು ಕರೆಕ್ಟ್ ಆಗಿ ಮ್ಯಾಪ್ ಮಾಡಿ ಕೂತ್ಕೊಂಡು 50% ಆಫ್ ಯರ್ ಸಿಲಬಸ್ ಇನ್ ಪೇಪರ್ ಒನ್ ಆಫ್ ದಿಸ್ ಕೆ ಪಿ ಎಸ್ ಸಿ ಓವರ್ಲ್ಯಾಪ್ಸ್ ವಿತ್ ಯುವರ್ ಯು ಪಿ ಎಸ್ ಸಿ ಸಿಲಬಸ್. ಸೊ ನೀವು ಯು ಪಿ ಎಸ್ ಸಿ ಮೀನ್ಸ್ ಬರ್ದಿದ್ರೆ 50% ಆಫ್ ಪೇಪರ್ ಒನ್ ಪ್ರಿಪರೇಷನ್ ಆಗೋಗಿದೆ ನಿಮ್ದು. ಇದು ಒಂದು. ನೆಕ್ಸ್ಟ್ ಪೇಪರ್ ಟೂ ನೋಡೋಣ. ಈಗ ಈಗ ಪೇಪರ್ ಟೂ ನೋಡ್ತಾ ಇದ್ದೀರಾ. ಪೇಪರ್ ಟೂ 3 ಸೆಕ್ಷನ್ ಇದೆ. ಫಸ್ಟ್ ಇಸ್ ಜಿಯೋಗ್ರಫಿ, ಸೆಕ್ಷನ್ 2 ಇಸ್ ಕಾನ್ಸ್ಟಿಟ್ಯೂಷನ್, ಸೆಕ್ಷನ್ 3 ಇಸ್ ಪಬ್ಯಾಡ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಈ ಮೂರು ಪೇಪರ್ ನಲ್ಲಿ ಕೆ ಪಿ ಎಸ್ ಸಿ ಎಕ್ಸ್ಕ್ಲೂಸಿವ್ ಆಗಿರೋದು ಬರೀ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಷ್ಟೇ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕಾನ್ಸ್ಟಿಟ್ಯೂಷನ್, ಫಿಸಿಕಲ್ ಫೀಚರ್ಸ್, ಈ ಮೂರು ನೀವು ಓದಿರ್ತೀರಾ. ಸೊ ಈ ಪೇಪರ್ ನಲ್ಲಿ 70% ಆಫ್ ದ ಸಿಲಬಸ್ ಓವರ್ಲ್ಯಾಪ್ಸ್ ವಿತ್ ಯುವರ್ ಯು ಪಿ ಎಸ್ ಸಿ ಸಿಲಬಸ್. ಸೊ ನೀವು ಯು ಪಿ ಎಸ್ ಸಿ ಮೀನ್ಸ್ ಬರ್ದು ಬಂದಿದ್ರೆ 70% ಆಫ್ ದಿಸ್ ಪೇಪರ್ ಇಸ್ ಆಲ್ರೆಡಿ ಡನ್ ಇವನ್ ವಿತೌಟ್ ಯುವರ್ ನಾಲೆಜ್. ಮತ್ತೆ ಯಾಕೆ ತಲೆನೋವು? ಈಗ ಪೇಪರ್ 3 ಹೋಗೋಣ. ಆಯ್ತಾ, ಸೊ ಪೇಪರ್ 3 ನೋಡಿದ್ರೆ ನೀವು ಇಲ್ಲೂ 3 ಸೆಕ್ಷನ್ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್, ಅಗ್ರಿ ಸೈನ್ಸ್, ಲೈಫ್ ಸೈನ್ಸ್ ಅಂಡ್ ನ್ಯಾಚುರಲ್ ಸೈನ್ಸ್ ಸೆಕ್ಷನ್, ಅದಾದ್ಮೇಲೆ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಸೆಕ್ಷನ್. ಇಲ್ಲೂ ಅಷ್ಟೇ, ಸೈನ್ಸ್ ಅಂಡ್ ಟೆಕ್ ಎನ್ವೈರ್ಮೆಂಟ್ ಸೆಕ್ಷನ್ ನಿಮ್ಗೆ ಯು ಪಿ ಎಸ್ ಸಿ ಸಿಲಬಸ್ ಓವರ್ಲ್ಯಾಪ್ ಆಗುತ್ತೆ. ದ ಓನ್ಲಿ ಸಿಲಬಸ್ ಆರ್ ದ ಓನ್ಲಿ ಪಾರ್ಟ್ ವೇರ್ ಯು ಹ್ಯಾವ್ ಟು ವರ್ಕ್ ಇಸ್ ನ್ಯಾಚುರಲ್ ಸೈನ್ಸಸ್, ಅಗ್ರಿ ಸೈನ್ಸಸ್ ಅಂಡ್ ಲೈಫ್ ಸೈನ್ಸಸ್. ಆಯ್ತಾ, ಇಲ್ಲೂ ಅಷ್ಟೇ. ಸೊ 2/3 ಆಫ್ ದ ಸಿಲಬಸ್ ಅಂದ್ರೆ 66% ಆಫ್ ದ ಸಿಲಬಸ್ ಓವರ್ಲ್ಯಾಪ್ಸ್ ವಿತ್ ಯುವರ್ ಯು ಪಿ ಎಸ್ ಸಿ ಅಂಡ್ 1/3 ಆಫ್ ದ ಸಿಲಬಸ್ ಯು ಹ್ಯಾವ್ ಟು ಡೂ ಇಟ್ ಆನ್ ಯುವರ್ ಓನ್. ಸರಿನಾ? ನೆಕ್ಸ್ಟ್ ಪೇಪರ್ 4 ಹೋದ್ರೆ 3 ಸೆಕ್ಷನ್ ಇದೆ, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. 3 ನಿಮ್ದು ಯು ಪಿ ಎಸ್ ಸಿ ಸಿಲಬಸ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಅದ್ರ ಮೇಲೆ ಎಸ್ ಎ ಏನ್ ಕೇಳ್ತಾರೆ, ಎಸ್ ಎಲ್ಲಿ ಒಂದ್ ಎಸ್ ಎ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ, ಇನ್ನೊಂದು ಎಸ್ ಎ ಸ್ಟೇಟ್ ಮೇಲೆ ಇರುತ್ತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಮೇಲೂ ನೀವು ಸುಮ್ಮನೆ ಬರಿಬಹುದು, ಏನು ಓದೋದೇ ಬೇಡ, ಯಾಕಂದ್ರೆ ನೀವು ಯು ಪಿ ಎಸ್ ಸಿ ಬರ್ದು ಬಂದಿರ್ತೀರಾ. ಆಯ್ತಾ, ಸೊ ಎಸ್ ಎಲ್ 50%, ಜಿ ಎಸ್ ಒನ್ ಅಲ್ಲಿ 50%, ಜಿ ಎಸ್ 2 70%, ಜಿ ಎಸ್ 3 66%, ಜಿ ಎಸ್ 4 ನಲ್ಲಿ ಆಲ್ಮೋಸ್ಟ್ 100%. ಎಲ್ಲ ನೀವು ಯು ಪಿ ಎಸ್ ಸಿಲಿ ಏನು ಓದಿರ್ತೀರಾ ಅದೇ ಬರುತ್ತೆ. ಸೊ ನಾನು ಯಾಕೆ ಇಷ್ಟು ಕರೆಕ್ಟ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಫ್ಯಾಕ್ಟ್ಸ್ ಇಟ್ಟು ಹೇಳ್ತಾ ಇದ್ದೀನಿ ನಿಮ್ಗೆ, ದಯವಿಟ್ಟು ಡೋಂಟ್ ಟ್ರೈ ಗೆಟ್ ಡೈಗ್ರೆಸ್ಟ್. ಯು ಪಿ ಎಸ್ ಸಿ ಕರೆಕ್ಟ್ ಆಗಿ ಓದಿ, ಯು ಪಿ ಎಸ್ ಸಿ ಮೀನ್ಸ್ ಬರ್ದ್ಬಿಡ್ರಪ್ಪ. ನೀವು ಯು ಪಿ ಎಸ್ ಸಿ ಮೀನ್ಸ್ ಬರೆದ್ರೆ ಕೆ ಪಿ ಎಸ್ ಸಿ ಮೀನ್ಸ್ ವಿಲ್ ಬಿ ಎ ಚೈಲ್ಡ್ಸ್ ಪ್ಲೇ, ಇಟ್ ವಿಲ್ ಬಿ ಎ ಕೇಕ್ ವಾಕ್ ಫಾರ್ ಯು, ಇಷ್ಟಂತೂ ಹೇಳಬಲ್ಲೆ. ಸರಿನಾ? ಸೊ ಇಷ್ಟು ಹೇಳಿದ ಮೇಲೂ ಡೌಟ್ಸ್ ಇಟ್ಕೊಂಬೇಡಿ. ಯಾರ್ಯಾರು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾಯಿರೋ, ಯಾರ್ಯಾರು ಐ ಎ ಎಸ್ ಆಗಬೇಕು ಅನ್ನೋ ಒಂದು ಕನಸಿದೆ, ಆ ಕನಸು ಮೇಲೆ ಇದು ಓವರ್ಲ್ಯಾಪ್ ಆಗಬಾರ್ದು. ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡಬೇಡಿ. ನೀವು ಆ ಕನಸು ಇಟ್ಕೊಂಡ್ರೆ ಈ ಕನಸು ನನಸಾಗೋದು ಇನ್ನೂ ಜಾಸ್ತಿ ಪ್ರಾಬಬಿಲಿಟಿ ಆಗುತ್ತೆ, ಇನ್ನೂ ಹೆಚ್ಚು ಪ್ರಾಬಬಿಲಿಟಿ ನೀವು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಯು ಪಿ ಎಸ್ ಸಿ ಮಕ್ಳು ಏನೇನಿದ್ದೀರಾ, ಅವರು ಈಗ ಸದ್ಯಕ್ಕೆ ಏನು ಪ್ರಿಲಿಮ್ಸ್ ಗೊತ್ತಾಗಿದ್ದೀರಾ ಕರೆಕ್ಟಾಗಿ ಓದಿ, 20 ಎಕ್ಸ್ಟ್ರಾ ದಿವಸ ಏನು ಸಿಕ್ಕಿದೆ ಅದರಲ್ಲಿ ಆಪ್ಷನಲ್ ಮಾಡಿ. ನಿಮ್ದು ಮೊದಲನೇ ಗುರಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು. ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅದಾದ್ಮೇಲೆ ಬೇಕಾದ್ರೆ ಕೆ ಎಸ್ಗೆ ಒಂದು ವಾರ ಕುತ್ಕೊಂಡು ಹೋದ್ರೆ ಕೆ ಎಸ್ ಪ್ರಿಲಿಮ್ಸ್ ಆರಾಮ ಕ್ಲಿಯರ್ ಮಾಡಬಹುದು. ಯು ಪಿ ಎಸ್ ಸಿ ಮೀನ್ಸ್ ಬರೀಬೇಕು, ಯು ಪಿ ಎಸ್ ಸಿ ಮೀನ್ಸ್ ಬರೆದ್ರೆ ಒಂದು ತಿಂಗಳು ಕೆ ಎಸ್ಗೆ ಹೋದ್ರೆ ಕೆ ಎಸ್ ಮೀನ್ಸ್ ಆರಾಮ ಕ್ಲಿಯರ್ ಮಾಡಬಹುದು. ಈ ಆಟಿಟ್ಯೂಡ್ ಇಟ್ಕೊಂಡ್ರೆ 100% ನಿಮ್ಗೆ ಇಂಟರ್ವ್ಯೂ ಕಾಲ್ ಬರುತ್ತೆ, ನಿಮ್ಗೆ ಯಾರು ನಿಲ್ಸಕ್ ಸಾಧ್ಯನೇ ಇಲ್ಲ. ತುಂಬಾ ನನ್ನ ಸ್ಟೂಡೆಂಟ್ಸ್ ಯು ಪಿ ಎಸ್ ಸಿ ಓದೋರು ಇದ್ದಾರೆ, ಅದಕ್ಕೋಸ್ಕರ ನಾನು ರಿಸರ್ಚ್ ಮಾಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಕ್ಲಾರಿಟಿ ಇರಲಿ, ಏನು ಮಾಡಬೇಕಂತ ನಿಮ್ಗೆ ಗೊತ್ತಿರಲಿ, ನಿಮ್ಮ ಗುರಿ ದೃಢವಾಗಿರಲಿ. ಸೊ ಇದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬೋತ್ ಕೆ ಎಸ್ ಏನ್ ಪ್ರಿಪೇರ್ ಆಗ್ತಾ ಇರೋ ಪ್ಲಸ್ ಯು ಪಿ ಎಸ್ ಸಿ ಪ್ಲಸ್ ಕೆ ಎಸ್ ಏನ್ ಪ್ರಿಪೇರ್ ಆಗ್ತಾರೆ, ಇಬ್ಬರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಇದ್ರೆ ದಯವಿಟ್ಟು ಮೆಸೇಜ್ ಹಾಕಿ, ಐ ಆಲ್ ಬಿ ಏಬಲ್ ಟು ರಿಪ್ಲೈ ಬ್ಯಾಕ್ ಟು ಯು. ಎಕನಾಮಿಕ್ ಸರ್ವೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ 7 ಭಾಗದಲ್ಲಿ ಬಿಡ್ತಾ ಇದ್ದೀನಿ. ಎವ್ರಿ ವಾರ ಒಂದೊಂದು ಬರ್ತಾ ಹೋಗುತ್ತೆ, ಯೂಸ್ ಮಾಡ್ಕೊಳ್ಳಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ, ಐ ಹೋಪ್ ಇಟ್ ಹೆಲ್ಪ್ ಯು. ವಿತ್ ದಟ್ ಐ ಮೀಟ್ ಯು ಅಗೇನ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಬಾಯ್, ನಮಸ್ಕಾರ.